ಸ್ನೇಹಿತರೆ, ಮಹಾಭಾರತ ಯುದ್ಧದಲ್ಲಿ ಅಂದರೆ ಕುರುಕ್ಷೇತ್ರ ಯುದ್ಧದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಭಗವದ್ಗೀತೆಯನ್ನು ಹೇಳುತ್ತಾನೆ. ಅಂದರೆ 18 ಅಧ್ಯಾಯಗಳನ್ನು ವಿಶ್ಲೇಷಣೆ ಮಾಡಲಾಗಿದೆ. ನಾವು ಆ 18 ಅಧ್ಯಾಯಕ್ಕೆ ಏನೇನು ಸಾರಾಂಶವನ್ನು ನೀಡಲಾಗಿದೆ ಎಂದು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲಿಗೆ 18 ಅಧ್ಯಾಯಗಳಿಗೆ ಏನೇನು ಹೆಸರು ಕೊಡಲಾಗಿದೆ ಎನ್ನುವುದನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲಿಗೆ ಅಧ್ಯಾಯ 1, ತಪ್ಪಾಗಿ ಯೋಚಿಸುವುದೇ ಜೀವನದ ಸಮಸ್ಯೆ. 2 ಅಧ್ಯಾಯ, ಸರಿಯಾದ ಜ್ಞಾನವೇ ಎಲ್ಲ ಸಮಸ್ಯೆಗಳೇ ಅಂತಿಮ ಪರಿಹಾರ. 3 ಅಧ್ಯಾಯ, ಅಭಿವೃದ್ಧಿ ಹಾಗೂ ಬೆಳವಣಿಗೆಗೆ ನಿಸ್ವಾರ್ಥ ಒಂದೇ ದಾರಿ. 4 ಅಧ್ಯಾಯ, ಧರ್ಮ ಸಂಸ್ಥಾಪನೆಗೆ ಭಗವಂತ ಅವತಾರ ಎತ್ತುತ್ತಾನೆ. 5 ಅಧ್ಯಾಯ, ಅಹಂಕಾರದಿಂದ ಹೊರಬಂದು ಫಲದಾಸೆ ಇಲ್ಲದೆ ಕರ್ಮವನ್ನು ಮಾಡು. 6 ಅಧ್ಯಾಯ, ಜ್ಞಾನ ಸಾಧಕನಿಗೆ ಕರ್ಮ ಸಾಧನೆ ಸಾಧ್ಯ. 7 ಅಧ್ಯಾಯ, ನೀನು ಯಾರು ಎಂದು ತಿಳಿದುಕೋ. 8 ಅಧ್ಯಾಯ, ಪ್ರಯತ್ನ ಬಿಡಬೇಡ. 9 ಅಧ್ಯಾಯ, ದೇವರ ಜ್ಞಾನದಿಂದ ನನ್ನ ಸೇರಬಹುದು. 10 ಅಧ್ಯಾಯ, ಕರ್ಮಕ್ಕೆ ತಕ್ಕ ಫಲಪ್ರಾಪ್ತಿ. 11 ಅಧ್ಯಾಯ, ವಿಶ್ವರೂಪ ದರ್ಶನ. 12 ಅಧ್ಯಾಯ, ವೈರಾಗ್ಯದಿಂದ ಧ್ಯಾನಿಸುವವರೇ ಯೋಗಿ. 13 ಅಧ್ಯಾಯ, ಮಾಯೆಯಿಂದ ಕಳಚಿಕೊಂಡು ಭಗವಂತನನ್ನು ಭಜಿಸು. 14 ಅಧ್ಯಾಯ, ನಿನ್ನ ದೃಷ್ಟಿಕೋನಕ್ಕೆ ಹೊಂದುವ ಜೀವನ ಶೈಲಿ ಅಳವಡಿಸಿಕೊ. 15 ಅಧ್ಯಾಯ, ದೈವಿಕತ್ವಕ್ಕೆ ಬೆಲೆ ಕೊಡು. 16 ಅಧ್ಯಾಯ, ಉತ್ತಮನಾಗಿರುವುದೇ ವರ. 17 ಅಧ್ಯಾಯ, ಮೇರು ಸತ್ಯ. 18 ಅಧ್ಯಾಯ, ಪರಮಾತ್ಮನೊಂದಿಗೆ ಐಕ್ಯ. ನೋಡಿದ್ರಲ್ಲ ಸ್ನೇಹಿತರೆ, ಇದು 18 ಅಧ್ಯಾಯಗಳಿಗೆ ಭಗವದ್ಗೀತೆಯಲ್ಲಿ ಕೊಟ್ಟಿರುವ ಉಪನಮನಗಳು. ಇನ್ನು 18 ಅಧ್ಯಾಯದಲ್ಲಿ ಏನೇನು ಇದೆ ಎನ್ನುವುದನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಮಗೆ ಹೀಗೆ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಫ್ರೆಂಡ್ಸ್.